ನಮ್ಮನೆ ಪಾತ್ರ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ? ಆಗ್ಲೇ ಮುಗಿಸ್ದೆ ಅಣ್ಣ. ನೀನ್ ಒಬ್ನೇ ಕಣ, ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಐ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ? ಹೆಂಗೋ ಕರೀತ್ಯ, ಅದಕ್ಕೆ ನಾನೇ ಬಂದೆ. ಹೌದು, ನಾನು ಕೊಟ್ಟಿದ್ದನ್ನ ಟೀಚರ್ ಕೊಟ್ಟೆ, ಅದ್ರ ಬದಲು ಅವರು ಒಂದ್ ಕೊಟ್ರು. ಇದೇನ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನ? ಇದು ನನ್ ಮದ್ವೆದಲ್ಲ, ಮತ್ತೆ ನಿನ್ ಕಲ್ಯಾಣ. ಇದು ಮಿಸ್ಸು ಮಿಸ್ಸಸ್ ಆಗೋದ್ರು ಅಲ್ಲಿ ನೋಡು. ಏನಧ್ಯಕ್ಷರೇ, ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರ್ ಡಸ್ಟರ್ ತಗೊಂಡು ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳತಾ ಕುತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೆ ಇದೆ. ಕರೆಕ್ಟ್ ಅಣ್ಣ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತ್ ಅನ್ನ ನನ್ ಲವ್ ಮಾಡ ನನ್ ಲವ್ ಮಾಡ ಅಂತ ಹಿಂದೆ ಅಲಿಯಂಗ್ ಮಾಡ್ದು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡ್ಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸರ್ ಅವ್ರೆ, ಸಂಘದ ಪರವಾಗಿ ನಾವ್ ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆಗೆ ಒಂದ್ ಫ್ಲೆಕ್ಸ್ ಹಾಕ್ಸೋ, ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪ್ ಅಲ್ಲಿ ಇರ್ಬೇಕು, ಹಾಗೆ ಕೆಳಗಡೆ ನಿನ್ ಫೋಟೋ ಹಾಕ್ಸ್ಕೋ. ಸಂಘದವರೆಲ್ಲ ಮಿಸ್ ಏನಂದ್ರು? ನಾಳೆ ಮಿಸ್ಸು ಮಿಸ್ ಮಾಡ್ದಂಗೆ 10:30 ಸ್ಕೂಲ್ ಹತ್ರ ಬರೋಕ್ ಹೇಳಿದ್ರು. ಬಟ್ಟೆ ಅಂದ್ರೆ ಮಾನ ಮುಚ್ಚ ವಸ್ತು ಅನ್ನ ಕಾಲ ಹೋಯ್ತು, ಬಟ್ಟೆ ಅಂದ್ರೆ ಇನ್ನೊಬ್ರು ಮೆಚ್ಚ ವಸ್ತು ಆಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಕ್ತಿದ್ದ ಪ್ಯಾಂಟ್ ಬೇಕಾ? ಬುಲ್ಬುಲ್ನ ಹೊಲ್ಸ್ಕೊಳ್ಳಕ್ಕೆ ದರ್ಶನ್ ಅವ್ರು ಹಾಕಿದ ಒಳ್ಳೆ ಒಳ್ಳೆ ಬಟ್ಟೆಗಳು ಸಾರ್, ಬನ್ನಿ ಬನ್ನಿ. ಕಲರ್ ಕಲರ್ ಓಹೋ ಮರಿಗೌಡ್ರು, ಏನ್ ಫುಲ್ ಮಿಂಚಿಂಗ್? ಇಬ್ರು ಎಲ್ಲ ಹೊಂಟಂಗದೆ. ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದೀನಿ. ಜರ್ಮನಿನ? ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೌಂಡ್ ಹಾಕ್ತಾನೆ. ನಿಮ್ ಮಾವ ಕೇಳಿದ್ರು ಯಾಕೆಂದ್ರೆ ಇವತ್ತು ನಿಮ್ ಲೌಡೆ, ಯಾ ಇವತ್ತು ನಿಮ್ಮ ಪ್ರೀತಿಯ ದಿನ. ಹಂಗ ಎಸ್ ಲೌಡೆ ಲವ್ಲಿ ಡೇ. ನಾನು ಮಕ್ಕಳ ಮನೆಗ ಮನೆ ಇಲ್ಲ, ಜೇಬಲ್ ಮನಿ ಇಲ್ಲ, ಜರ್ಮನಿ ಜರ್ಮನಿ ಬಂದೇ ಬಂದೇ ಕಲ್ಯಾಣಿ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಅಂದ್ರೆ ಎಣ್ಣೆ ಅಂಗಡಿ ತನ ತೆಗೆಯಲ್ಲ, ಸ್ಕೂಲ್ ತೆಗೆಯಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೆ ಆ ಪುಣ್ಯಾತ್ಮ ಬ್ಯಾಗ್ ಮ್ಯಾಗ್ ಸೇರ್ಕೊಂಡಿದ್ದು. ಮತ್ ನೀನ್ ಬದುಕಿದ್ಯಾ? ಅಲ್ಲೇ ಅವನೇ ಬಾ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಜಬಾ ಏನಿಲ್ಲ ಕಣೋ, ನಾನು ದೊಡ್ಡಪ್ಪ ಬ್ಯಾಂಕಿಗೆ ಲೋನ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಈ ಎತ್ತನ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡಪ್ಪನ ತೋಟದಲ್ಲಿ ಕಟ್ಬಿಡ. ಡ್ಯಾಡಿ ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದೀನಿ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದಿದ್ರೆ ಇಲ್ಲೇ ಬಿದ್ದು ಒದ್ದಾಡ್ಬಿಡ್ತೀನಿ. ಯಾಕಪ್ಪ? ಇನ್ನೇನ್ ದೊಡ್ಡಪ್ಪ, ಬುಲ್ ಬುಲ್ ಬಟ್ಟೆ ಹಾಕೊಂಡಿದೀನಿ, ಬುಲ್ ಮೇಯ್ಸು ಅಂದ್ರೆ ಹೆಂಗೆ? ಆಯ್ತು ಬಿಡಪ್ಪ, ನಾನೇ ಇದನ್ನ ಕರ್ಕೊಂಡು ಹೋಗಿ ದೊಡ್ಡಪ್ಪನ ತೋಟದಲ್ಲಿ ಕಟ್ಟಾಕ್ತೀನಿ. ಒಂದ್ ಕೆಲ್ಸ ಮಾಡು, ಏನು ಈ ಬ್ಯಾಂಕ್ ಫಾರ್ಮ್ ಐತಲ್ಲ ಅದನ್ ವಸಿ ನೀನು ಭರ್ತಿ ಮಾಡ್ಬಿಟ್ಟು ಬಾಯಿಗೆ ಬಂದ್ಬಿಡ್ತು. ಇದಕ್ಕಿನ್ನ ಇದೇ ಪರವಾಗಿಲ್ಲ, ನಾನೇ ಕಟ್ಬಿಡ್ತೀನಿ. ಏನಪ್ಪ ನಮ್ಮ ಮಮ್ಮಸ್ದಲ್ಲಿ ಒಬ್ಬನು ಫಾರ್ಮ್ ಫಿಲ್ ಅಪ್ ಮಾಡೋ ಅಷ್ಟು ಓದಿಲ್ವಾ? ಅಲ್ಲೇ ಯಾರನ್ ಸಿಗ್ತಾರ ನಡಿ. ಉಪಾಧ್ಯಕ್ಷರೇ ಬನ್ನಿ, ಹಂಗೆ ಒಂದ್ ರೋಡ್ ಹಾಕೋಣ, ಟಿಫನ್ ಆದ್ರೂ ಕರ್ಗತ್ತೆ.
ನಮ್ಮ ಅಪ್ಪ ಅಕ್ಕ ತುತ್ತು ಗಂಟ್ಲಿಂದ ಹೊಟ್ಟೆ ಬರೋಷ್ಟರಲ್ಲೇ ಕರ್ಕೋಗಿರುತ್ತೆ, ನೀವ್ ಹೋಗಿದ್ ಬನ್ನಿ. ಏನೋ ಸ್ಕೆಚ್ ಆಗ್ತಾವನೆ. ನನ್ ಫ್ರೆಂಡ್ ಆಗಿ ಇಷ್ಟೊಂದು ಕಿಲಾಡಿ ಆಗಿರಕ್ ಚಾನ್ಸ್ ಇಲ್ವಲ್ಲ. ಉಪಾಧ್ಯಕ್ಷರೇ, ನಮ್ ದೊಡ್ಡಪ್ಪನ ಮಗನ್ ತೆಂಗಿನ ತೋಟದಲ್ಲಿ ಬೇಜಾನ್ ಎಳ್ನೀರ್ ಬಿಟ್ಟವೆ, ಬನ್ನಿ ಕುಡ್ಕೊಂಡ್ ಬರೋಣ. ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡದೆ ಮಾವನಣ್ಣ ದ್ರಾಕ್ಷಿನ ಬಿಡ್ತವೆ, ಹೋಗ್ ಕುಡ್ಕೊಂಡ್ ಬರೋಗಿ. ಬಿಡು ಎಜ್ಜೋತ ನನ್ನ ಹೇಳ್ಕೊಂಡು ಹೋಗ್ಬಿಡ, ನಾನೇ ಬರ್ತೀನಿ. ಉಪಾಧ್ಯಕ್ಷರೇ ತೂ ಮಚ್ ಸನ್ಯ, ಸ್ವಲ್ಪ ಇದ್ಕೊಳ್ಳಿ, ನಾ ಕರ್ನಾಟಕ. ಹೇ ನನ್ ಕೈಗೆ ಲಕ್ ಕೊಡ್ತಿದ್ಯಾ, ನಾನೇ ಹಾಕ್ತೀನಿ ಬಿಡಿ. ಬೋಟಿ ತಿನ್ನೋ ಒಂದ್ ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕೆ ಹಾಕ್ತಿಲ್ವೆ ಉಪಾಧ್ಯಕ್ಷರೇ, ಇದು ಪ್ಯಾಂಟ್ ಸ್ವಲ್ಪ ಏನೋ ಜಿಪ್ ಹಾಕ್ಬೇಕಾ? ಪ್ಯಾಂಟ್ ಜಿಪ್ ಹಾಕ್ಬೇಕು, ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೌನ ಸೇವೆ ಮಾಡಬಾರ್ದು, ಹಂಗ್ ಮಾಡ್ತೀನಿ. ಆದ್ರೆ ನನ್ ಕೈಗೆ ಅಂಕ ಕೂಡ ಸಮತ್ರ ಬಿಟ್ಟಾಕು. ಬಾಬಾ ತಿನ್ 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 ತಿನ್ನೋ. ಏನ್ ನೋಡ್ತಾ ಇತ್ತಿದು ಹುಡ್ಗೆ? ಸ್ಕೂಲ್ ಹತ್ರ ಬರ ಕೇಳ್ಬಿಟ್ಟು ನನ್ನೇ ಯಾಮರ್ಸ್ತೀಯಾ? ಏನ್ ಅನ್ಕೊಂಡಿದ್ದೆ ನಾನು ಅಂದ್ರೆ? ಗ್ಲಾಸ್ ಹಾಕೋ ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನು ಬಂತು. ನಾವೇನ್ ಎಮ್ಮೆ ಮೈಸೂರ್ ತರ ಇದೀವಿ, ನೀನೇನು ಮೈಸೂರಲ್ಲಿ ಅಂಬಾರಿ ಬರ ಅರ್ಜುನ್ ಮೈಸೂರ್ ತರ ಇದೀಯಾ? ನೀನು ಎಮ್ಮೆ ಮೈಸೂರ್ ತರ ಕೌಶಿಟ್. ಏನು ಉಪಾಧ್ಯಕ್ಷ ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಸಾಕರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕರು ನಮ್ಗಿನ್ ಇಷ್ಟು ಇರ್ಬೇಡ. ಒಂದಿವಸ ಸಂತೆಯಲ್ಲಿ 18 ಕಲ್ಲರ್ ಕಲ್ಲರ್ ಡೆನ್ಮಾರ್ಕ್ ಹಸುಗಳು ಮೈ ಮೇಲೆ ಬಿದ್ರು ಮೈ ಮರ್ತಿಲ್ಲ ಅಂತ ನಮ್ಮಣ್ಣ ಇಟ್ಕೊಂಡ್ರೆ ಹಾಕ್ಬೋದು. ಏನ್ ಮಾಡಕ್ಕಾಗತ್ತೆ? ಅಯ್ಯಯ್ಯೋ, ಶಿವರುದ್ರೇಗೌಡರ ಅಧ್ಯಕ್ಷರು ಎತ್ತಿನ ಜೊತೆ ಓಡಾಟ ಆಯ್ತು. ಅಚ್ಚರಿ ಉಪಾಧ್ಯಕ್ಷರೇ, ಅಷ್ಟು ಜನ ಹೊಡೆದ್ರು ನನ್ನ ಹಾಕೊಡ್ಲಿಲ್ವಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ ಬೇಕಾದ್ರೂ ಹಾಕಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ನಿನಗೆ ಗೊತ್ತೇನೆ? ನನಗೆ ಗೊತ್ತಿಲ್ಲ ಕಣ. ಉಪಾಧ್ಯಕ್ಷರೇ ನೋಡ್ರಿ ನಮ್ಮ ಹುಡುಗಿನ. ಅಧ್ಯಕ್ಷರೇ ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರ? ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪಕ್ಕದಲ್ಲೇದೋ ಸ್ಕ್ರಾಪ್ ಹಾಕಿ ಓಡಾಡ್ತಾವಳು. ಎಸ್ ಸೇಮ್ ನನ್ ಥಿಂಕಿಂಗ್. ಮತ್ತೆ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಬೋಲೆ ಬಿಡಿ, ಬೇಜಾರು ಮಾಡ್ಕೋಬಿಡಿ. ಏನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ಹುಡುಗಿ ಕೆಲ ಫ್ರೆಂಡ್ಶಿಪ್ ಇದೆಲ್ಲ ಮಾಡ್ಬೇಕೆ ಬರ್ತಿದ್ದಾನೆ. ಏನೋ ಏನ್ ಹೇಳೋ? ತಗೋ ಇದನ್ನ ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ. ನಮ್ಮ ಅಪ್ಪನ ಪೈಲ್ಸ್ ಆಪರೇಷನ್ ಆಗ್ಬೇಕಾದ್ರು ಈ ರೇಂಜ್ ಟೆನ್ಷನ್ ಆಗ್ಲಿಲ್ಲ. ಇಲ್ಲ ಹೋಗಿವೆಲ್ಲ ಯಾಕ್ರಿ? ಅಲ್ಲ ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಟೆನ್ಷನ್ ಓಡಾಡ್ಬೇಕು. ಅವ್ಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಬ್ಸಕ್ ಓಡಾಡ್ಬೇಕು, ಅದು ಓಕೆ ಅಂದ್ರೆ ಫಸ್ಟ್ ನೆಟ್ ಯಾವ ಒಳಗೆ ಬರ್ತಾಳೆ ಅಂತ ಓಡಾಡ್ಬೇಕು, ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡ್ಬೇಕು, ಮಕ್ಕಳಾದ್ಮೇಲೆ ಅವ್ರನ್ನ ಬೆಳ್ಸಕ್ ಓಡಾಡ್ಬೇಕು, ಗಂಡ ಆದ್ರೆ ಕಲ್ಸಕ್ ಓಡಾಡ್ಬೇಕು, ಹೆಣ್ಣಾದ್ರೆ ಕಲ್ಸಕ್ ಓಡಾಡ್ಬೇಕು, ಬೆಳೆದು ದೊಡ್ಡವರಾದ್ಮೇಲೆ ನಮ್ಮ ನೋಡ್ಕತ್ತಲ್ಲ ಅಂದ್ರೆ ಇನ್ನೊಂದ್ ಮಕ್ಳು ನಮ್ಮ ನೋಡ್ಕತ್ತಿಲ್ಲ ಅಂತ ಬೈಕೊಂಡು ಓಡಾಡ್ಬೇಕು. ಇದೆಲ್ಲ ಬೇಕಾ? ಕೈಲಾಗ್ದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ. ಮತ್ತೆ ಪುರಾಣ ಹೇಳ್ತಾವನ್. ಅಧ್ಯಕ್ಷರೇ ಅವರೇ ಬರ್ತಿದ್ದಾರೆ ಅಲ್ಲೋಡೆ. ಹೋಗ ಹೇಳು. ಏಯ್ ಈ ಕರ್ಕಿ ಯಾಕೋ ಬರ್ತಾವಳೆ? ಮೋಸ್ಟ್ಲಿ ನಿಮ್ ಹುಡುಗಿ ಹೇಳಕ್ ನಾಚಿಕೆ ಇರ್ಬೇಕು, ಅದಕ್ಕೆ ಅವಳು ಬರ್ತಾವಳೆ. ಹಂಗ ಹಂಗ ನೀನೇ ಹೋಗ, ನನಗೂ ಕೇಳಕ್ ನಾಚಿಕೆ. ನಾನ ನಾನು ಹೋಗಲ್ಲ. ವಾಗ ವಾ, ನಾನು ಹೋಗಲ್ಲ. ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗ್ಬೇಕು ಅಂತಿದ್ರು. ಹೇಳಿ. ರಾತ್ರಿ ಎಲ್ಲಾ ಓದಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಪೇಪರ್ ನಲ್ಲಿ ಬರ್ದಿದ್ ಪ್ರತಿಯೊಂದು ಅಕ್ಷರನು ಪೆನ್ನಿಂದ ಬರ್ದಂಗಿರ್ಲಿಲ್ಲ, ಮನಸ್ಸಿನಿಂದ ಬರ್ದಂಗಿತ್ತು. ಐ ಲವ್ ಯು. ಕಳ್ಳೇವಳು ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೇವಳು, ಬಲು ಮಳ್ಳೇವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಏನ ಮಾಡ್ತಾ ಇದೆಯಾ ಇಲ್ಲಿ? ನನ್ನ ಬ್ಯಾಟಲ್ಲಿ ನೀನ್ ಶಿಕ್ಷೆ ನೋಡ್ತಾ ಇದೀಯಾ?
ಬ್ಯಾಟ್ ಯಾರ್ದಾದ್ರೇನು, ಬಾಲ್ ಹಾಕಿದ್ ನನಗೆ ತಾನೆ. ಆ ಲೆಟರ್ ನಮ್ಮ ಹುಡುಗಿಗೆ ಅಂತ ಹೇಳ್ಬೇಕು ತಾನೆ. ಹುಡುಗಿರ್ ಮನ್ಸು ಊ ತರ ಅವ್ರ ಮನ್ಸು ನೋಯಿಸ್ಬಾರ್ದು, ಗೌರವ ಕೊಡ್ಬೇಕು ಅಂತ ನೀನೇ ತಾನೆ ಹೇಳಿದ್ದು. ಓ ಮೈ ಗಾಡ್, ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಹೋದೆ, ನೀನ್ ನನಗೆ ಒಂದ್ ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ. ಏನಪ್ಪ ನಿಲ್ಲಿ ಇಲ್ಲಿ ಹೇಳ್ಬಿಟ್ಯಾ? ಹೆಂಗೋ ಹೇಳ್ಬಿಟ್ಟೆ ಕಣೆ. ಏನಂದ್ರು ನಮ್ಮೋರು ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ, ಆದ್ರೆ ಹಿಂಗ್ ನುಡಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರ ಹೋಗ್ತಾರ. ಹಲೋ ನಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏಯ್, ನಾವು ಎಷ್ಟು ದಿವಸ ಅಂತ ಹಿಂದೆ ಅಲಿಬೇಕು? ನಾಳೆ ಬಂದು ಹೇಳ್ಬೇಕಷ್ಟೇ. ಏನಂತ ಹೇಳ್ಬೇಕು? ಪ್ರೀತಿಸ್ತೀನಿ ಅಂತ. ಅಯ್ಯಯ್ಯೋ, ನಾನು ಆ ತರ ಹೇಳಲ್ಲ. ಅಯ್ಯ, ಹುಡುಗಿ ಅಲ್ವಾ, ಮೋಸ್ಟ್ಲಿ ನಾಚಿಕೆ ಇರ್ಬೇಕು. ನಾನೇ ಹೇಳ್ತೀನಿ ಬಿಡು. ಐ ಲವ್ ಯು. ಏನಂದೆ? ಐ ಲವ್ ಯು. ಏನು ಐ ಲವ್ ಯು ಅಂತ ಸೀನ್ ಇಲ್ಲ ಬಿಡು. ಎಲ್ಲಿ ಹೋಗ್ತೀಯ ಇವತ್ತಲ್ಲ ನಾಳೆ ಬಂದೇ ಬರ್ತೀಯ?